ಆಮೇಲೆ ಪ್ರತಿಯೊಬ್ಬರು ಕೂಡ ಈ ಸದನ ನಡೀಬೇಕಾದ್ರೆ ನಿಯಮಾವಳಿಗಳನ್ನು ಮಾಡ್ಕೊಂಡಿದ್ದೀವಿ ನಾವು, ನಾವೇ ಮಾಡ್ಕೊಂಡಿರೋದು. ಆ ನಿಯಮಾವಳಿಗಳನ್ನು ಓದ್ಕೋಬೇಕು. ಓದ್ಕೊಳ್ಳದೆ ಹೋದ್ರೆ ಏನು ಕೇಳಬೇಕು ಅಂತಲೇ ಗೊತ್ತಿರಲ್ಲ ನಿಮಗೆ. ಕ್ವಶನ್ ಕೇಳಬೇಕಾದ್ರೆ ಯಾವುದು ಆರ್ಟಿಕಲ್ಸ್ ಐ ಮೀನ್ ನಿಯಮ 60 ಅಡಿನಲ್ಲಿ ಏನು ಕೇಳಬೇಕು, ಅರ್ಧ ಗಂಟೆ ಡಿಸ್ಕಷನ್ ಅಂದ್ರೆ ಏನು, ಕಾಲಿಂಗ್ ಅಟೆನ್ಷನ್ ಅಂದ್ರೆ ಏನು, ಇವೆಲ್ಲ ಗೊತ್ತಾಗಿರ್ಬೇಕಲ್ಲ ನಿಮಗೆ. ಅದಕ್ಕೋಸ್ಕರ ನಿಯಮಾವಳಿಗಳನ್ನು ತಪ್ಪದೇನೆ ಓದ್ಕೋಬೇಕು, ಅದನ್ನು ಜೊತೇಲಿ ಇಟ್ಕೊಂಡಿರ್ಬೇಕು. ನೀವು ಅಸೆಂಬ್ಲಿಗೆ ಬರುವಾಗ ಅದ್ರ ಜೊತೇಲಿ ಇರ್ಬೇಕು. ಒಂದು, ತಪ್ಪದೇನೆ ಹಾಜರಾಗಬೇಕು. ಎರಡನೇದು, ಜನರ ಜೊತೆ ಚೆನ್ನಾಗಿರ್ಬೇಕು. ಮೂರನೇದು, ಅಸೆಂಬ್ಲಿನಲ್ಲಿ ಎಲ್ಲ ಅನಿಸಿ ಅಸೆಂಬ್ಲಿನಲ್ಲಿ ನಾವು ಬರೋದ್ಯಾತಕ್ಕೆ, ಅಸೆಂಬ್ಲಿ ಅನ್ನೋದು ಇದೆಯಲ್ಲ, ಅದು ಲೋಕಸಭೆ ಇರಲಿ, ವಿಧಾನ ಪರಿಷತ್ ಇರಲಿ, ರಾಜ್ಯಸಭಾ ಇರಲಿ, ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ಅದೇ ವೇದಿಕೆ ನಮಗೆ. ಅದನ್ನೇ ದೇಗುಲ ಅಂತ ಕರಿತೀವಿ ನಾವು. ಅಲ್ಲೇ ನೀವು ಜನರ, ದೇಶದ ಜನರ, ರಾಜ್ಯದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಬೇಕಾಗ್ತದೆ. ಅಲ್ಲಿ ವಿಚಾರ ಮಂಥನ ಆಗಬೇಕಾಗ್ತದೆ. ನಾವು ಶಾಸಕರಾಗವರಿಗೆ ರಾಜಕೀಯ ಪಕ್ಷ, ಅಲ್ಲಿ ಬಂದಾಗ ಜನರ ಸಮಸ್ಯೆಗಳು ಮಾತ್ರ. ಅಲ್ಲಿ ಈಗ ನಾನು ಕಾಂಗ್ರೆಸ್ನ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀನಿ, ಆದರೆ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ ನಾನು, ಬರೀ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಲ್ಲ, ನಾನು ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ. ನಾನು ಓಟ್ ಕೊಟ್ಟವ್ರಿಗೂ ಮುಖ್ಯಮಂತ್ರಿ, ಓಟ್ ಕೊಡದಿದ್ದವ್ರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ ಶಾಸಕರಿಗೂ ಮುಖ್ಯಮಂತ್ರಿ, ಕಾಂಗ್ರೆಸ್ಯೇತರ ಶಾಸಕರಿಗೂ ಮುಖ್ಯಮಂತ್ರಿ. ಈ ಭಾವನೆ ನನ್ನಲ್ಲಿ ಇರಬೇಕಾಗ್ತದೆ. ನೀವು ಕೂಡ ಮನೋಭಾವವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ನಮ್ಮ ಸಂವಿಧಾನ ತಿಳ್ಕೋಬೇಕು ನಾವು. ಯಾರಿಗೆ ಸಂವಿಧಾನ ಗೊತ್ತಿರಲ್ಲ ಅವರು ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗಲಿಕ್ಕೆ ಸಾಧ್ಯ, ಸಂಸದೀಯ ಪಟು ಆಗಲಿಕ್ಕೆ ಸಾಧ್ಯ. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಸಂವಿಧಾನ ಓದ್ಕೋಬೇಕು. ಆರ್ಟಿಕಲ್ 51ವರೆಗೆ, ಆರ್ಟಿಕಲ್ 51ವರೆಗೆ ಸಾಮಾನ್ಯ ಜನರು, ಬೆವರು ಸುರಿಸ್ತಕ್ಕಂಥ ಜನರು, ಕಷ್ಟಪಡ್ತಕ್ಕಂಥ ಜನರು, ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ ಸಂಬಂಧಪಟ್ಟಂಥವು. ಶತಮಾನಗಳ ಕಾಲ 90%+ ಜನ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದಂಥವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅವರಿಗೆಲ್ಲ ಪ್ರೇರಣೆ ಏನು ಅಂತಂದರೆ ಬಸವಣ್ಣ, ಬುದ್ಧ, ಇವರೇ ಪ್ರೇರಣೆ. ಹಾಗಾಗಿ ಈ ದೇಶದ ಸಾಮಾಜಿಕ ವ್ಯವಸ್ಥೆಗೆ ಅನುಗುಣ ಆಗ್ತಕ್ಕಂಥ ಸಂವಿಧಾನ ಇದೆ. ಆ ಸಂವಿಧಾನನ ಪ್ರತಿಯೊಬ್ಬರು ಕೂಡ ಓದ್ಕೊಳ್ತಕ್ಕಂಥದ್ದನ್ನು ಕಲ್ತ್ಕೋಬೇಕಾಗ್ತದೆ. ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ ಕಾನೂನುಗಳನ್ನ ಮಾಡ್ತೀವ ನಾವು, ವಿ ಕಾಂಟ್. ಯಾರೇ ಲೆಜಿಸ್ಲೇಷನ್ಗಳು ಮಾಡಬೇಕಾದ್ರೂ ಕೂಡ ಸಂವಿಧಾನದ ಮೂಲ ಉದ್ದೇಶಗಳಿದ್ದಾವಲ್ಲ ಅದಕ್ಕೆ ವಿರುದ್ಧವಾಗಿ ಮಾಡೋಕ್ಕಾಗಲ್ಲ. ವಿ ಆರ್ ಲೆಜಿಸ್ಲೇಟರ್ಸ್ ಬಿಕಾಸ್ ವಿ ಆರ್ ಎನಾಕ್ಟಿಂಗ್ ದಿ ಲಾ. ವಿ ಆರ್ ಲೆಜಿಸ್ಲೇಟರ್ಸ್ ಬಿಕಾಸ್ ವಿ ಆರ್ ಎನಾಕ್ಟಿಂಗ್ ದಿ ಲಾ. ಕಾನೂನು ಮಾಡೋರು ನಾವು. ಕಾನೂನುಗಳು ಸರಿ ಇಲ್ಲದೆ ಹೋದರೆ, ಒಂದು ವೇಳೆ ಜನರಿಗೆ ಪೂರಕ ಇಲ್ಲದೆ ಹೋದರೆ ಆ ಕಾನೂನನ್ನು ತೆಗೆದಾಕ್ತೀವಿ ಅಥವಾ ತಿದ್ದುಪಡಿ ಮಾಡ್ತೀವಿ.
ಯು ಮಸ್ಟ್ ನೋ ದೀಸ್. ನಾವು ಯಾವುದೇ ಕಾನೂನುಗಳು ಮಾಡಬೇಕಾದ್ರೂ ಕೂಡ ಸಮಾಜಕ್ಕೆ ಪೂರಕವಾಗಿರಬೇಕು, ಜನರ ಬದುಕಿಗೆ ಪೂರಕವಾಗಿರಬೇಕು ಅಂತ ಕಾನೂನುಗಳನ್ನು ಮಾಡ್ತೀವಿ. ಜನರಿಗೆ ಮಾರಕವಾದಂಥ ಕಾನೂನುಗಳನ್ನು ಮಾಡಬಾರದು. ಮತ್ತೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕಾನೂನುಗಳನ್ನು ಮಾಡಬಾರದು. ಸಂವಿಧಾನದ ಮೂಲೋದ್ದೇಶ ಇದೆಯಲ್ಲ, ಅದು ಬಹಳ ಮುಖ್ಯ. ಅದಕ್ಕೋಸ್ಕರ ಎವ್ರಿ ಲೆಜಿಸ್ಲೇಟರ್ ಶುಡ್ ಅಂಡರ್ಸ್ಟ್ಯಾಂಡ್, ಶುಡ್ ನೋ ದಿ ವಾಟ್ ಈಸ್ ಕಾನ್ಸ್ಟಿಟ್ಯೂಷನ್ ಈಸ್, ವಾಟ್ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್. ಬಿಕಾಸ್ ನಮ್ಮ ದೇಶದ ಈ ಕಾನೂನು ಇಲ್ಲದೆ ಹೋಗಿದ್ರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಲ್ಲದೆ ಹೋಗಿದ್ರೆ ನಾವು ಯಾರು MLAಗಳಾಗ ಆಯ್ತಿರ್ಲಿಲ್ಲ. ಆಯ್ತಿತ್ತ, ನಾವು ಒಂದ್ಸಾರಿ ಹೇಳಿದೆ ಅಸೆಂಬ್ಲಿನಲ್ಲಿ, ಈಶ್ವರಪ್ಪ ಮತ್ತು ಸಿಟಿ ರವಿಗೆ ಹೇಳಿದ್ದೆ, ನೋಡ್ರಿ ಈ ಸಂವಿಧಾನ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಹೋಗಿದ್ದರೆ ನಾನು ವಿರೋಧ ಪಕ್ಷದ ನಾಯಕನೂ ಆಯ್ತಿರಲಿಲ್ಲ, ಮುಖ್ಯಮಂತ್ರಿನೂ ಆಯ್ತಿರಲಿಲ್ಲ, ನೀವು MLAನೂ ಆಯ್ತಿರಲಿಲ್ಲ, ಮಂತ್ರಿಗಳು ಆಯ್ತಿರಲಿಲ್ಲ. ಬಿಕಾಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಿವನ್ ಬೈ ಮಿಸ್ಟರ್ ಡಾಕ್ಟರ್ ಅಂಬೇಡ್ಕರ್, ವಿ ಆರ್ ಬಿಕಮಿಂಗ್ MLAs, ಮಿನಿಸ್ಟರ್ಸ್, ಲೀಡರ್ ಆಫ್ ದಿ ಅಪೋಸಿಷನ್. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.